ಸ್ಥಾನ ಕೊಟ್ಟರು ಆದರೆ ಪೂರ್ಣ ಬಹುಮತ ಕೊಡಲಿಲ್ಲ ನೀವು ಆಡಳಿತ ಮಾಡಿ ಅಂತ ಅಂತಂದುಕೊಂಡು 104 ಸ್ಥಾನವನ್ನು ಬಿಜೆಪಿ ಕೊಟ್ಟು ಕಾಂಗ್ರೆಸ್ಗೆ 70 ಚಿಲ್ಲರೆ ಜೆಡಿಎಸ್ 40 ಚಿಲ್ಲರೆ ಕೊಟ್ಟರು ನಮಗೆ ಪೂರ್ಣ ಬಹುಮತ ಬಂದಿದ್ದಿದ್ರೆ ಇಷ್ಟೆಲ್ಲ ಗೊಂದಲಗಳು ಆಗ್ತಿರಲಿಲ್ಲ ಹಾಗಾಗಿ ಅವರು ಬಂದಿದ್ದಕ್ಕೋಸ್ಕರ ಗೊಂದಲ ಆಗಿದೆ ಅಂತಲ್ಲ ನಮಗೆ ಪೂರ್ಣ ಬಹುಮತ ಆ ಸಂದರ್ಭದಲ್ಲಿ ಬಂದಿದ್ರೆ ಇವತ್ತು ಈ ಗೊಂದಲಗಳು ಆಗ್ತಿರಲಿಲ್ಲ ಅವರು ಬಂದ ಮೇಲೆ ಸರ್ಕಾರ ಬಂದಿದೆ ಅವರು ಋಣ ನಾವು ತೀರಿಸಲೇಬೇಕು ಹಾಗಾಗಿ ಇದರಲ್ಲಿ ಅವರಿಂದ ನಮಗೆ ತೊಂದರೆ ಆಗಿದೆ ಅಂತ ಪ್ರಶ್ನೆ ಎಲ್ಲೂ ಉದ್ಭವ ಆಗಲ್ಲ ಇದು ನೀವು ಹೇಳ್ತಿರೋ ಸತ್ಯ ಕೆಲವರು ಇಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಅನ್ನಂತ ಅಂಶಗಳು ಪ್ರಸ್ತಾಪ ಮಾಡಿದ್ದಾರೆ ಇದನ್ನ ಇಲ್ಲ ಅವರೇ ಮುಖ್ಯಮಂತ್ರಿ ಮುಂದುವರಿಯಬೇಕು ಅಂತ ಇನ್ನು ಕೆಲವರು ಪ್ರಸ್ತಾಪ ಮಾಡುತ್ತಾ ಇದ್ದಾರೆ ಕೆಲವರು ದೆಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದರು ಬಸವನಗೌಡರು ಮೊದಲನೇ ಸಾರಿ ಸ್ಟೇಟ್ಮೆಂಟ್ ಕೊಟ್ಟ ನಾನು ತುಂಬಾ ಸ್ಪಷ್ಟವಾಗಿ ಹೇಳಿದೆ ಈ ರೀತಿ ದಯವಿಟ್ಟು ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ ಅಂತ ಅದೇ ರೀತಿ ಇವರು ಯೋಗೇಶ್ವರ ಅವರು ಹೇಳಿದಂತ ಸಂದರ್ಭದಲ್ಲಿ ಮೂರು ಪಕ್ಷದ ಸರ್ಕಾರ ಇದು ಅನ್ನಂತ ಮಾತು ಹೇಳಿದಾಗ ಅವರು ನೇರವಾಗಿ ಹೇಳಿದೆ ನೀವು ಪಕ್ಷದಲ್ಲಿ ಇರಬೇಕು ಇಲ್ಲ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಅದಾದ ನಂತರ ರೇಣುಕಾಚಾರ್ಯರು ಹೇಳಿದೆ ಅವರು ಸಹಿ ಸಂಗ್ರಹ ನಮ್ಮ ಪಕ್ಷದಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಯಾವ ಕಾರಣಕ್ಕೂ ಸಹಿ ಸಂಗ್ರಹ ಮಾಡಬಾರದು ಇದನ್ನು ಅವರು ಹೇಳಿದೆ ಹಾಗಾಗಿ ರೇಣುಕಾಚಾರ್ಯ ಇರಬಹುದು ಯೋಗೇಶ್ವರ ಇರಬಹುದು ಬಸವನಗೌಡರು ಇರಬಹುದು ನಮ್ಮ ಪಕ್ಷದಲ್ಲಿ ನಾಲ್ಕು ಗೋಡೆ ಮಧ್ಯೆ ಯಾವ ಹಿರಿಯರ ಹತ್ರ ಹೇಳಿ ಅವರ ಸಮಸ್ಯೆ ಬಗ್ಗೆ ಪರಿಹಾರ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದೆ ಅಂತ ಅಂಶವನ್ನು ಬಹಿರಂಗವಾಗಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ ನಾನು ಅದನ್ನ ಯಾವ ಸಂದರ್ಭದಲ್ಲಿ ಯಾರ್ಯಾರು ಹೊರಗಡೆ ಹೇಳಿದ್ರು ಅವ್ರಿಗೆ ಅದೇ ರೀತಿ ಉತ್ತರ ನಾನು ಕೊಟ್ಟಿದ್ದೀನಿ ನಮ್ಮ ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಕೂಡ ಕೊಟ್ಟಿದ್ದಾರೆ ಈ ಮಧ್ಯೆ ಆದರೂ ಕೂಡ ಬಹಿರಂಗ ಸ್ಟೇಟ್ಮೆಂಟ್ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಪಕ್ಷಕ್ಕೆ ಕೇಳೋರು ಇದ್ದಾರೆ ಅನ್ನೋದನ್ನ ಇವತ್ತು ಕಾಣ್ತಾ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಶ್ರೀಯುತ ಅರುಣ್ ಸಿಂಗ್ ಅವ್ರನ್ನ ನಮ್ಮ ಉಸ್ತುವಾರಿ ಸಚಿವರನ್ನ ಇವತ್ತು ಕಳಿಸಿದ್ದಾರೆ ಇವತ್ತು ಸಂಜೆ ಎಲ್ಲ ನಮ್ಮ ಕ್ಯಾಬಿನೆಟ್ ಮಂತ್ರಿಗಳ ಜೊತೆಗೆ ಇವತ್ತು ಅವರು ಚರ್ಚೆ ಮಾಡಲಿದ್ದಾರೆ ನಾಳೆ ಎಲ್ಲ ಎಂಎಲ್ಎ ಎಂಎಲ್ಸಿ ಎಂಪಿ ಅವರನ್ನೆಲ್ಲೂ ಕೂಡ ಅವರ ವೈಯಕ್ತಿಕ ಅವರ ಅಭಿಪ್ರಾಯ ತಿಳಿಸೋದಕ್ಕೂ ಕೂಡ ಅವಕಾಶ ಇದೆ ನಾಡಿದ್ದು ನಮ್ಮ ಕೋರ್ ಕಮಿಟಿನೂ ಇದೆ ಇದು ಅದಕ್ಕೆ ಹೇಳ್ದಲ್ಲ ಉದಾಹರಣೆಗೆ ನಮ್ಮ ಹೇಳೋರು ಕೇಳೋರು ಪಾರ್ಟಿ ಬಿಜೆಪಿ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಉದಾಹರಣೆ ಜಮೀರ್ ಅವ್ರೇನು ಹೇಳ್ತಾರೆ ನೀವು ಚಾಮರಾಜಪೇಟೆ ಬಂದು ನಿಂತ್ಕೊಂಡ್ಬಿಡಿ ನೀವೇ ಮುಂದಿನ ಮುಖ್ಯಮಂತ್ರಿ ಬಿ ಫಾರಂ ಕೊಡೋರು ಅವರೇ ಜಮೀರ್ ಅಹಮ್ಮದ್ದು ಮುಖ್ಯಮಂತ್ರಿ ಮಾಡೋರು ಅವರೇ ಭಾರತೀಯ ಜನತಾ ಪಾರ್ಟಿ ಈ ವ್ಯವಸ್ಥೆ ಇಲ್ಲ ಏನು ಸಣ್ಣ ಪುಟ್ಟ ಗೊಂದಲಗಳು ಏನಿದೆ ಈ ಗೊಂದಲಗಳನ್ನು ಪರಿಹಾರ ಮಾಡಿಕೊಂಡ ದಿಕ್ಕಿನಲ್ಲಿ ಅರುಣ್ ಸಿಂಗ್ ಅವರು ನಮ್ಮ ರಾಜ್ಯಕ್ಕೆ ಬಂದೇ ಇವತ್ತು ಬರ್ತಾರೆ ಇವತ್ತು ನಾಳೆ ನಾಡಿದ್ದು ಕೂತು ಚರ್ಚೆ ಮಾಡಿ ಅವರು ಹೋಗ್ತಿದ್ದಂಗೆ ಖಂಡಿತ ಕೇಂದ್ರ ನಾಯಕರ ಗಮನಕ್ಕೆ ತರ್ತಾರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಹೌದು ಏನು ಗೊಂದಲ ಇದೆ ಅನ್ನೋದು ಇಲ್ಲಿ ಪತ್ರಿಕೆ ಟಿವಿನಲ್ಲಿ ಹೇಳಕ್ ಬರಲ್ಲ ಏನು ಸಮಸ್ಯೆಗಳಿದೆ ಅನ್ನೋದನ್ನ ಶಾಸಕರುಗಳು ಮಂತ್ರಿಗಳು ಪದಾಧಿಕಾರಿಗಳು ನಾಳೆ ನಾಡ್ದು ಆಚೆ ನಾಡ್ದು ಅರುಣ್ ಸಿಂಗ್ ಇದ್ದಾಗ ಅವ್ರ ಹತ್ರ ಕೂತು ಚರ್ಚೆ ಮಾಡಿ ಎಲ್ಲ ಕೇಳಿಕೊಂಡು ಅವ್ರ ಅಂತಿಮ ತೀರ್ಮಾನ ಏನ್ ಕೊಡ್ತಾರೆ ಅದಕ್ಕೆಲ್ಲರೂ ಬದ್ಧ ಭಾರತೀಯ ಜನತಾ ಪಾರ್ಟಿನಲ್ಲಿ ಅದಕ್ಕೋಸ್ಕರ ಹೇಳ್ತಿರೋದು ಕೇಂದ್ರ ನಾಯಕರ ಮಾತು ಅವ್ರ ಬಗ್ಗೆ ನಮಗೆ ಗೌರವ ಇದೆ ವಿಶ್ವಾಸ ಇದೆ ಹಂಗಾಗಿ ಅವ್ರು ಬರ್ತಾ ಇದ್ದಾರೆ ನಮ್ಮ ಮನಸ್ಸಿನ ಭಾವನೆಗಳತ್ತ ಸಂಘಟನೆ ಯಶಸ್ವಿ ಆಗಬೇಕು ಚೆನ್ನಾಗಿ ಆಗಬೇಕು ಸರ್ಕಾರವು ಕೂಡ ಯಶಸ್ವಿ ಆಗಬೇಕು ಒಳ್ಳೆ ಕೆಲಸಗಳು ಮಾಡಬೇಕು ಅನ್ನೋಂತ ಉದ್ದೇಶದಿಂದ ಅರುಣ್ ಸಿಂಗ್ ಅವ್ರ ಹತ್ರ ಏನು ಬೇಕಾದ್ರೆ ಹೇಳ್ಕೊಳ್ಳೋಂಥ ಅವಕಾಶ ಇದ್ದಿದೆ ಅವ್ರು ಈ ಮೂರು ದಿನದಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಹೋಗ್ತಾರೆ ಅಂತ ವಿಶ್ವಾಸ ನನಗೆ ಬಹುತೇಕರ ಆಕ್ಷೇಪ ಬೇರೆಯವರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಬೇರೆ ಇಲಾಖೆಗಳ ಸಚಿವರು ಇದರಲ್ಲಿ ಮೂಗು ತೋರಿಸ್ತಿದ್ದಾರೆ ಅನ್ನೋದು ಬಹುತೇಕರ ಆಕ್ಷೇಪ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಬೇರೆಯವರು ಬೇರೆ ಬೇರೆ ಇಲಾಖೆಗಳಲ್ಲಿ ಮೂಗು ತೋರಿಸ್ತಾ ಇದ್ದಾರೆ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋದು ಪತ್ರಿಕೆ ಟಿವಿಗಳಲ್ಲೂ ನಾನು ನೋಡಿದ್ದೀನಿ ಆದರೆ ನನ್ನ ಗಮನಕ್ಕೆ ಅದು ಬಂದಿಲ್ಲ ಯಾರು ಅವರವ್ರ ಇಲಾಖೆಯಲ್ಲಿ ಮೂಗು ತೋರಿಸಿದ್ರೆ ಅವರಿಗೆ ಅರುಣ್ ಸಿಂಗ್ ಅಂತ ಹೇಳ್ಕೊಳಕ್ಕೆ ಅವಕಾಶ ಇದೆ ಹೇಳ್ಕೊಳ್ಳಿ ಅದು ಹೌದು ಇಲ್ಲೋ ಕ್ಲಿಯರ್ ಮಾಡ್ತಾರೆ ಅವರು ಅಲ್ಲ ಅಷ್ಟಕ್ಕೆ ಸೀಮಿತನಾ ಅಥವಾ ಅದರಿಂದಾಗಿ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದು ಮುಂದುವರಿಯಂತ ಎಲ್ಲವೂ ಕೂಡ ಯಾರು ಮನಸ್ಸಲ್ಲಿ ಏನೇನಿದೆ ನಾನು ಅದಕ್ಕೋಸ್ಕರ ಹೇಳಿದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಮಾತ್ರ ಈ ರೀತಿ ಹೇಳೋರು ಕೇಳೋರು ಇದ್ದಾರೆ ಅವ್ರ ಭಾವನೆಗಳನ್ನ ಏನಾದರೂ ತೊಂದರೆಗಳಿದ್ರೆ ಗೊಂದಲಗಳಿದ್ರೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರೋದಕ್ಕೆ ಅವಕಾಶ ನಮ್ಮ ಪಾರ್ಟಿಲಿ ಮಾತ್ರ ಇದೆ ಹಾಗಾಗಿ ಮೂರು ದಿನ ಇಲ್ಲಿ ಇದ್ದು ಯಾವ ಪಕ್ಷದಲ್ಲಿ ಈ ರೀತಿ ಮಾಡ್ತಾರೆ ಮೂರು ದಿನ ಇದ್ದು ಎಲ್ಲರ ಅಭಿಪ್ರಾಯವನ್ನು ಕೇಳಿ ಪಕ್ಷದ ಪದಾಧಿಕಾರಿಗಳ ಅಭಿಪ್ರಾಯ ಕೇಳ್ತಾ ಇದ್ದಾರೆ ಎಂಎಲ್ಎ ಎಂಎಲ್ಸಿ ಎಂಪಿ ಮಂತ್ರಿ ಕೋರ್ ಕಮಿಟಿ ಎಲ್ಲರೂ ಅಭಿಪ್ರಾಯ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ಇವತ್ತು ಅರುಣ್ ಸಿಂಗ್ ಬಂದು ಹೋದ ತಕ್ಷಣ ಬದಲಾವಣೆ ಆಗುತ್ತಾ ಪರಿಹಾರ ಗೊತ್ತಿಲ್ಲ ಏನೇ ತೀರ್ಮಾನ ಮಾಡಿದ್ರು ಕೇಂದ್ರ ನಾಯಕರು ಅವ್ರೇನು ತೀರ್ಮಾನಕ್ಕೆ ನಾವೆಲ್ಲ ಬದ್ಧ
ಸರ್ ಸಂಜೆ ಅರುಣ್ ಸಿಂಗ್ ಅವರ ಜೊತೆ ಸಚಿವರ 1 ಟು 1 ಸಭೆ ಇರುತ್ತಾ ಅಥವಾ ಎಲ್ಲಾ ಸಚಿವರು ಒಟ್ಟುಗೂಡಿ ಮಾತಾಡ್ತಾರೆ ಇವತ್ತು ಬರ ಕೇಳಿದ್ದಾರೆ ಸಂಜೆ 5 ಗಂಟೆ ಬರ ಕೇಳಿದ್ದಾರೆ ಅವರು ಏನು ಒಟ್ಟೊಟ್ಟಿಗೆ ಕೇಳಿದ್ರೆ ಒಟ್ಟೊಟ್ಟಿಗೆ ಹೇಳೋದು ಇಂಡಿವಿಜುವಲ್ ಆಗಿ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಹೇಳೋದು ಅವರು ಹೆಂಗ್ ಹೇಳ್ತಾರೋ ಹಂಗೆ ಸರ್ ಕೆಲವು ಸಚಿವರ ಅಭಿಪ್ರಾಯ ಏನು ಅಂದ್ರೆ ಅರುಣ್ ಸಿಂಗ್ ಅವರ ಜೊತೆ ಸಿಎಂ ಕೂತಿರ್ತಾರೆ ನಮ್ಮ ಅಭಿಪ್ರಾಯ ಮುಕ್ತವಾಗಿ ಹೇಗೆ ಆಕ್ಷೇಪ ಇದೆ ಎಸ್ ಇವತ್ತು ಕ್ಯಾಬಿನೆಟ್ ನಲ್ಲಿ ಇಂಡಿವಿಜುವಲ್ ಆಗಿ ಹೇಳಿದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇರ್ತಾರೋ ಇಲ್ಲೋ ಯಾರಿಗೂ ಗೊತ್ತಿಲ್ಲ ಎರಡನೇದು ನಾಳೆ ಬೆಳಗ್ಗೆ ಅಂತ ಸಂಜೆ ತನಕನು ಕೂಡ ಅರುಣ್ ಸಿಂಗ್ ಇದ್ದೇ ಇರ್ತಾರೆ ಯಾವ ಮಂತ್ರಿ ಬೇಕಾದರೂ ಭೇಟಿ ಮಾಡಬಹುದು ಕುಮಾರ ಕೃಪಾದಲ್ಲಿ ಯಾವ ಶಾಸಕರು ಭೇಟಿ ಮಾಡಬಹುದು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇರಲ್ಲ ಇದೇನಾಗುತ್ತೆ ಗೊಂದಲಗಳು ಇದೆ ಅನ್ನೋದನ್ನ ನಾನಂತೂ ಒಪ್ಪುತ್ತೇನೆ ಇಲ್ಲ ಅಂತ ನಾನು ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ ಆದರೆ ಪರಿಹಾರನೂ ಬಿಜೆಪಿಲಿ ಇದೆ ಅದಕ್ಕೋಸ್ಕರ ಅರುಣ್ ಸಿಂಗ್ ಬಂದಿದ್ದಾರೆ ಆ ಪರಿಹಾರದಲ್ಲಿ ಕೂತ್ಕೊಂಡು ಎಲ್ಲ ಚರ್ಚೆ ವಿಚಾರ ಮಂತ್ರಿಗಳಿರ್ಬೋದು ಶಾಸಕರಿರ್ಬೋದು ಆ ಸಮಸ್ಯೆಗಳೇನು ಅಂತ ಕೇಳ್ಕೊಂಡು ಪರಿಹಾರ ಮಾಡ್ತಾರೆ ನಿಮ್ಮ ಮುಕ್ತ ಅಭಿಪ್ರಾಯ ಪಕ್ಷದ ಹಿತದೃಷ್ಟಿಯಿಂದ ನನಗಿಂತ ಪಾರ್ಟಿ ದೊಡ್ಡದು ದೊಡ್ಡ ತುಂಬಾ ಇದ್ದಾರೆ ಮುಖ್ಯಮಂತ್ರಿ ಇವರೇ ಇರಬೇಕು ಬದಲಾವಣೆ ಮಾಡಬೇಕು ಇದನ್ನ ಹೇಳೋಷ್ಟು ದೊಡ್ಡ ನಾನಲ್ಲ ಪಕ್ಷ ಏನು ತೀರ್ಮಾನ ತಗೊಳ್ಳುತ್ತೆ ಅದಕ್ಕೆ ನಾನು ಬದ್ಧ ಪಕ್ಷ ತೀರ್ಮಾನ ಅಂತ ತಕ್ಷಣ ಇನ್ನೇನು ಮತ್ತೆ ಬಿಡಿಸ್ಬಿಡಿಸಿ ಹೇಳ ಪಕ್ಷ ತೀರ್ಮಾನವೇ ಅಂತಿಮ ಕೇಳ್ರಿ ನಾನು 100 ಸರಿ ಹೇಳಿದ್ದೀನಿ ಇವರು 17 ಜನ ಏನು ಬಂದಿದ್ದಾರೆ ಅವರನ್ನ ಮಂತ್ರಿ ಮಾಡಬೇಕು ಅವರ ಋಣವನ್ನು ತೀರಿಸಬೇಕು ಇದೇ ಪದಗಳು ಬಳಸಿದ್ದೀನಿ ನಾನು ಆ 17 ಜನದ ಬಗ್ಗೆ ಏನಾದರೂ ಕೂಡ ವ್ಯತ್ಯಾಸಗಳು ಹೇಳಿದ್ರೆ ಬಹಳ ದೊಡ್ಡ ತಪ್ಪಾಗುತ್ತೆ ನಾನು ಯಾವ ಕಾರಣಕ್ಕೂ ಹೇಳೋ ಪ್ರಶ್ನೆ ಇಲ್ಲ ನಿನ್ನೆ ನಾನು ಅಲ್ಲಿ ಉತ್ತರ ಕನ್ನಡದಲ್ಲಿ ಶಿರ್ಸಿನಲ್ಲಿ ಮಾತಾಡಬೇಕಾದ್ರೆ ಏನು ಹೇಳಿದೆ ಅಂದರೆ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನಮಗೆ ರಾಜ್ಯ ಜನ ನೀವು ಅಧಿಕಾರ ಮಾಡಿ ಅಂತ ಆದೇಶ ಮಾಡಿದ್ರು ಪೂರ್ಣ ಬಹುಮತ ಕೊಡಲಿಲ್ಲ ಪೂರ್ಣ ಬಹುಮತ ಬಂದಿದ್ರೆ ಈ 17 ಜನ ಬರಂತ ಪರಿಸ್ಥಿತಿ ಉದ್ಭವ ಆಗ್ತಿರಲಿಲ್ಲ ಹಾಗಾಗಿ ಗೊಂದಲ ಎಲ್ಲ ಏನು ಆಯ್ತು ಅಂತಂದ್ರೆ ಅವ ಪೂರ್ಣ ಬಹುಮತ ಇಲ್ದಿದ್ದಕ್ಕೇನೆ ಇವರು ಬಂದಿದ್ದಕ್ಕೆ ಗೊಂದಲ ಅಲ್ಲ ಆಗ ಅವರು ಪೂರ್ಣ ಬಹುಮತ ನಮಗೆ ಕೊಟ್ಟಿದ್ರೆ ರಾಜ್ಯ ಜನ ನಮಗೆ ನಾವು ಪೂರ್ಣ ಬಹುಮತ ಪಡೆದಿದ್ದರೆ ಈ ಗೊಂದಲಗಳು ಬರ್ತಿರಲಿಲ್ಲ ಇದು ನನ್ನ ಸ್ಪಷ್ಟ ಅಭಿಪ್ರಾಯ ಸಿಪಿ ಯೋಗೇಶ್ವರ ಅವರು ಕೂಡ ಬಿರಾಜ್ ಬಗ್ಗೆ ಹೇಳಿ ಕೊಟ್ಟರು ಸರಿ ಹೇಳ್ತೀಯಪ್ಪ ಮತ್ತೆ ಅದೇ ರಿಪೀಟ್ ಮಾಡಬೇಡಿ ಸರ್ಕಾರ ಈಗ ನಡೀತಾ ಇರುವಂತ ರೀತಿ ನೋಡಿದ್ರೆ ಅವರ ವಿಶ್ವಾಸ ಸರಿ ಅಂತ ಅನ್ಸುತ್ತಾ ಅಥವಾ ಬಿಜೆಪಿ ಮತ್ತೆ ಅಧಿಕಾರ ವಿಧಾನಸಭೆ ಚುನಾವಣೆಗಿಂತ ಮುಂಚೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರು ದಸರಾ ಉತ್ಸವಕ್ಕೆ ಹೋದ್ರು ಈಗ ನಾನು ಮುಖ್ಯಮಂತ್ರಿ ಚುನಾವಣೆ ಮುಗಿದ ಮೇಲೆ ನಾನು ಮತ್ತೆ ಮುಖ್ಯಮಂತ್ರಿ ಅವರ ಕ್ಷೇತ್ರದಲ್ಲಿ ಗೆಲ್ಲಕ್ಕಾಗಲಿಲ್ಲ ಚಾಮುಂಡಿ ಕ್ಷೇತ್ರದಲ್ಲಿ 30-35,000 ಓಟರ್ ಸೋತರು ಇಡೀ ಸರ್ಕಾರ ಹೋಯ್ತು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಂಡ್ರು ಇನ್ನೂ ಬುದ್ಧಿ ಬರಲಿಲ್ಲ 28 ಲೋಕಸಭಾ ಚುನಾವಣಾ ಸಂದರ್ಭದಲ್ಲೂ ಹೇಳಿದ್ರು ಬಿಜೆಪಿ 2 ಸೀಟ್ ಗೆಲ್ಲಲ್ಲ ಅಂತ 1 ಸೀಟ್ ಗೆದ್ರು ಕಾಂಗ್ರೆಸ್ನವರು ಯಾವಾಗಲೂ ಕೂಡ ಅವರ ಲೆಕ್ಕಾಚಾರ ಉಲ್ಟವೆ ಮೊನ್ನೆ ನಡೆದಂತ ಈ 17 ಚುನಾವಣೆ ಸಂದರ್ಭದಲ್ಲೂ ಇದೇ ಮಾತನ್ನ ಹೇಳಿದ್ರು ಎಲ್ಲ ನಮ್ಮಿಂದ ಗೆದ್ದೋದ್ರು ಅವರು ಎಲ್ಲ ಕಾಂಗ್ರೆಸ್ ಈ ಬಿಜೆಪಿಗೆ ಹೋಗಿದ್ದಾರೆ ಜನ ಉತ್ತರ ಅವರು ಕೊಡ್ತಾರೆ ಮೇಜರ್ ಗೆದ್ವಿ ಪ್ರತಿ ಚುನಾವಣಾ ಸಂದರ್ಭದಲ್ಲೂ ಕೂಡ ಅವರ ಆಶಾ ಭಾವನೆ ನಾವು ಗೆಲ್ತೀವಿ ಒಂದು ಪೊಲಿಟಿಕಲ್ ಪಾರ್ಟಿ ಆಸೆ ಇಟ್ಕೋಬೇಕು ತಪ್ಪು ಅಂತ ನಾನು ಹೇಳಲ್ಲ ನೀವು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬೆಳಿತಾ ಇದೆ ಮನೆ ನಳಿನ್ ಕುಮಾರ್ ಅಧ್ಯಕ್ಷರಾದ ನಂತರ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಸುತ್ತು ಬರ್ತಾ ಇದ್ದಾರೆ ಎಲ್ಲ ಚುನಾವಣೆಯಲ್ಲೂ ಕೂಡ ಮೇಜರ್ ನಾವು ಗೆಲ್ತಾ ಇದ್ದೀವಿ ಹಾಗಾಗಿ ಕಾಂಗ್ರೆಸ್ನವರು ಈ ಚುನಾವಣೆ ಮುಂದಿನ ಚುನಾವಣೆ ನಾವು ಗೆಲ್ತೀವಿ ಅದು ಎಷ್ಟು ಕಡೆ ಗೊಂದಲ ಇದೆ ನಾನು ಒಪ್ತಾ ಇದ್ದೀನಿ ಅಲ್ರಿ ಒಂದು ವಿರೋಧ ಪಕ್ಷವಾಗಿ ಗೊಂದಲವನ್ನ ಬಳಸ್ಕೊಳ್ಳುವಂತ ಶಕ್ತಿನೂ ಪಾಪ ಅವ್ರಿಗಿಲ್ಲ ಅಲ್ರಿ ನಾನು ನೇರವಾಗಿ ಹೇಳ್ತಾ ಇದ್ದೀನಲ್ಲ ಜಯಮೀರ್ ಅಂತ ಹೇಳಿಕೆ ಕೊಟ್ಟರಲ್ಲ ಇವೆಲ್ಲ ಬಂದು ನಿಂತ್ಕೋತಾರೆ ಸಿದ್ದರಾಮಯ್ಯ ಮುಂದಿನ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಹಿಂಗೆ ಹೇಳಬಾರ್ದು ಅಂತ ಒಂದು ಮಾತು ಹೇಳಕ್ ಬರಲ್ವಾ ಒಬ್ಬ ಎಂಎಲ್ಎಗೆ ಆಗಿ ಅವನಿಗೆ ಅವನೇ ಬಿ ಫಾರಂ ಕೊಡೋದು ಅವನೇ ಮುಖ್ಯಮಂತ್ರಿ ಮಾಡೋದಾದ್ರೆ ಇದು ಕಾಂಗ್ರೆಸ್ ಅಂತ ಕರೀತೀರಾ ಇದನ್ನ ಅಂತವ್ರು ಒಂದು ನೋಟಿಸ್ ಕೊಡೋದು ಬೇಡವಾ ಇನ್ನಿನ್ನ ನೀನೆಲ್ಲ ತೀರ್ಮಾನ ಮಾಡೋದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಮುಂಚೆ ಚುನಾವಣೆ ಆಗಬೇಕು ಶಾಸಕರು ಮೆಜಾರಿಟಿ ತಗೋಬೇಕು ಗೆಲ್ಲಬೇಕು ಅವ್ರದ್ದು ಒಂದು ಕೇಂದ್ರ ಪಕ್ಷ ಇದ್ರೆ ಅವ್ರು ಕೂತ್ಕೊಂಡು ಯಾರು ಮುಖ್ಯಮಂತ್ರಿ ಆಗಬೇಕು ಚರ್ಚೆ ಮಾಡಬೇಕು ಅದನ್ನು ಬಿಟ್ಟು ಯಾರು ಏನು ಬೇಕಾದ್ರೂ ಹೇಳಿಕೆ ಕೊಡ್ಬೋದು ಅನ್ನೋಂಥ ಪರಿಸ್ಥಿತಿ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಜಮೀರ್ ಅಹಮದ್ಗೆ ನೋಟಿಸ್ ಕೊಡೋಕ್ಕಾಗಲ್ಲ ಸರ್ಕಾರ ಮಾಡ್ತಾರೆ ಅವರು ನಾನು ಅದಕ್ಕೋಸ್ಕರ ಗೊಂದಲ ಇದೆ ನಾನು ಇಲ್ಲ ಅಂತಿಲ್ಲ ಪರಿಹಾರ ಮಾಡ್ಕೋತಿದ್ದೀನಿ.
ಅದಕ್ಕೆ ಇವು ಬಂದಿರೋದು ನಾನು ಇಲ್ಲ ಅಂತಿಲ್ಲ ನಾನು ಒಪ್ಕೋತಾ ಇದ್ದೀನಿ ಗೊಂದಲ ಈಗಲೂ ಇದೆ ಈ ನಿಮಿಷಕ್ಕಿದೆ ಇರಂತ ಸಂದರ್ಭದಲ್ಲಿ ನಮ್ಮ ಸಮಸ್ಯೆಗಳನ್ನು ಕೇಳಿ ಪರಿಹಾರ ಮಾಡೋದಕ್ಕೆ ಹೇಳೋರು ಕೇಳೋರು ಬಿಜೆಪಿಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಅರುಣ್ ಸಿಂಗ್ ಬಂದಿರೋದು ಅರುಣ್ ಸಿಂಗ್ ಅವರು ಮೊದಲಿಂದಲೂ ಸಿಎಂ ಪರವಾಗಿದ್ದಾರೆ ಹೀಗಾಗಿ ಅವರ ಜೊತೆಗೆ ಅವನನ್ನು ಕಳಿಸಬೇಕು ಅವನೊಬ್ಬ ಕುಡಿದು ಹೇಳ್ತಾನೆ ಅಂತದಕ್ಕೆ ಅದಕ್ಕೆ ಉತ್ತರ ಕೊಡ್ತೀರೇನ್ರಿ ಯಾರು ಹೇಳಿದ್ದಾರೆ ಅರುಣ್ ಸಿಂಗ್ ಕೆಲವರು ಬೇಡ ನನಗೆ ಅರುಣ್ ಸಿಂಗ್ ಅವರು ಮುಖ್ಯಮಂತ್ರಿ ಯಡಿಯೂರಪ್ಪನ ಪರ ಇದ್ದಾರೆ ಒಂದು ಹೆಸರು ಹೇಳಿ ನೋಡೋಣ बोले अगले दो साल बीजेपी रहेगा कर्नाटक में बट आप केयरफुली नहीं बोल रहे कि येडियुरप्पा रहेगा मुझे मालूम नहीं क्या जो पक्ष वो अरुण सिंह इधर क्यों आ रहा है क्या कंफ्यूजन है वो कंफ्यूजन सभी निकल कर वो सभी डिसीजन अभी क्या कंफ्यूजन है सर कर्नाटक वो डेली बोल रहे है ना वो ये बात के बोला था योगेश्वर ये तीन पार्टी का सरकार है ऐसा बोला था और बसवराज इतनाल बोल रहा है येडियुरप्पा को चेंज करना है ऐसा वो बोल रहा है और रेणुकाचार्य येडियुरप्पा ही कंटिन्यू होना है इसलिए वो सही संग्रह कर रहा है ऐसा कर रहा है ये सभी कंफ्यूजन है ना ये सभी सुनकर वो नेशनल लीडर है वो नेशनल लीडर ये डिसीजन लेता है ईश्वरप्पा का क्या ओपिनियन आप सीनियर मंत्री आप एक कैंडिडेट को सपोर्ट करेंगे नेशनल लीडर्स क्या डिसीजन लेता है वो सभी डिसिप्लिन सोल्जर्स है वर्कर्स वो नेशनल लीडर्स क्या बोलता है वो हम सुनेगा क्या आप भी चीफ में से एक उम्मीदवार है ओबीसी कम्युनिटी नहीं 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 नेशनल लीडर्स क्या बोलता है हम डिसीजन अभी अभी बोल रहे थे कि 2019 में जब गवर्नमेंट आया तब से कंफ्यूजन है नहीं देखो 2000 लास्ट असेंबली में हमें पूर्ण बहुमत नहीं मिला yes. हम 104 सीट्स जीता yes. लेकिन कांग्रेस तो गवर्नमेंट था उनका वो 70 and odd जीता है इसलिए कर्नाटक लोगों ने क्या किया आप एडमिनिस्ट्रेशन करो लेकिन बहुमत नहीं है ऐसा डिसीजन लिया वो अभी तक ये कंफ्यूजन चल रहा है बाद में वो 17 एमएलए फ्रॉम कांग्रेस जेडीएस बीजेपी आया है हम सभी मिलकर काम कर रहा है लास्ट इज ऑलरेडी बाहर पब्लिक में आके स्टेटमेंट कर रहे हैं कि ये थ्रेट कर रहे हैं कि लिंगायत कम्युनिटी को ऐसे तोड़ नहीं सकते नहीं सभी लिंगायत कम्युनिटी का स्वामी जी हो बैकवर्ड क्लास कम्युनिटी का स्वामी जी हो एससी एसटी स्वामी जी हो वकीली का स्वामी जी हो ब्राह्मण स्वामी जी हो कई आदमी का कई उनका एक एक स्वामी जी का एक एक अभिनय रहता है वो प्रजाप्रभुत्व व्यवस्था में उनका हक है क्या बोलना है नहीं बोलना है ये स्वामी जी का क्या क्या बोलता है वो भी नेशनल लीडर सुनेगा ठीक थैंक यू इफ यू लाइक दिस वीडियो बेग लाइक कमेंट शेयर योयो टीवी कन्नड सब्सक्राइब।